ಅಭ್ಯಾಸ 1.3 ಸಮಾಂತರ ಸರಣಿಯಲ್ಲಿ 3ರಲ್ಲಿ 6ನೇ ಪ್ರಶ್ನೆ ಏನಿದೆ ನೋಡೋಣ. ಮೊದಲನೇ ಪದ 2, ಸಾಮಾನ್ಯ ವ್ಯತ್ಯಾಸ 8, n ಪದಗಳ ಮೊತ್ತ 90 ಆದಾಗ n ಮತ್ತು an ಅನ್ನು ಕಂಡುಹಿಡಿಯಿರಿ. ಹಾಗಾದರೆ ಈಗ ನಾವು Sn ನ ಸೂತ್ರವನ್ನು ಬಳಕೆ ಮಾಡೋಣ. Sn ಇಕ್ವಲ್ n upon 2a plus n minus 1 into d Sn 90 n upon 2a 2 n minus 1 d 8 90 into 2 equal to n 2 ಅಲ್ಲಿ 4 8 into n 8n minus 8 92 ಅಲ್ಲಿ 180 equal to n 8n minus 8 plus 4 minus 4 8n into n 8n square minus 4 n 180 ಆಕಡೆ ಹೋದಾಗ minus 180 ಇದರಲ್ಲಿ ಸಾಮಾನ್ಯ ಪದವನ್ನು ತೆಗೆದುಕೊಳ್ಳೋಣ. 4 4 ಎಡ್ಲೆ 8 4 ಒಂದೇ 4 4 4 16 17 18 24 ಇದೆ 20. ಹಾಗಾದರೆ 2n ಸ್ಕ್ವೇರ್ ಮೈನಸ್ n ಮೈನಸ್ 45. ಈಗ n ನ ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಾದರೆ 2n ಸ್ಕ್ವೇರ್ ಮೈನಸ್ n ಮೈನಸ್ 45 ಈಕ್ವಲ್ ಟು 0. ಗುಣಿಸಿದಾಗ ನಮಗೆ ಮೈನಸ್ 50. ಇಲ್ಲಿ ಮೈನಸ್ ಇರುವುದರಿಂದ ಕಳೆದಾಗ ಮೈನಸ್ 1 ಬರಬೇಕು. ಹಾಗಾದರೆ ಆ ಎರಡು ಸಂಖ್ಯೆಗಳು ಮೈನಸ್ 10n ಪ್ಲಸ್ 90n ಈಕ್ವಲ್ ಟು 0. 19 ಲೇ 90, 10 ರಲ್ಲಿ 9 ಅನ್ನು ಕಳೆದಾಗ 1. ಇಲ್ಲಿ ಮೈನಸ್ ಇರುವುದರಿಂದ ದೊಡ್ಡ ಸಂಖ್ಯೆಯಿಂದ ಮೈನಸ್, ಚಿಕ್ಕ ಸಂಖ್ಯೆಯಿಂದ ಪ್ಲಸ್. ಈಗ ಗುಂಪು ವಿಧಾನ 2n n ಮೈನಸ್ 2 ಇದ್ದಲೇ 10 n ಮೈನಸ್ 5 ಈಕ್ವಲ್ ಟು 0 ಪ್ಲಸ್ 9 n ಮೈನಸ್ 5 2n ಪ್ಲಸ್ 9 ಈಕ್ವಲ್ ಟು 0. n ನ ಬೆಲೆ 5, n ಈಕ್ವಲ್ ಟು 5. ಈಗ ನಾವು an ನ ಬೆಲೆಯನ್ನು ಕಂಡುಹಿಡಿಯೋಣ. an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d n 5 ಬಂದಾಗ a 5, a ನ ಬೆಲೆ 2, n ನ ಬೆಲೆ 5 ಮೈನಸ್ 1, d ಯ ಬೆಲೆ 8. ಹಾಗಾದರೆ 5ನೇ ಪದ 5 ರಲ್ಲಿ 1 ಅನ್ನು ಕಳೆದಾಗ 4, 8 4 ಲೇ 32, 32 2 34. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಾದಲ್ಲಿ ಕನ್ನಡ ಫ್ರೀ ಸ್ಟಡಿಯನ್ನು ಸಬ್ಸ್ಕ್ರೈಬ್ ಮಾಡಿ.